ಪ್ರಯಾಣಿಕರಿಂದ ನಿಗದಿತ ದರಕ್ಕಿಂತ ಹೆಚ್ಚು ಹಣ ವಸೂಲಿ, ಸಾರ್ವಜನಿಕರಿಂದ ಸಾರಿಗೆ ಸಂಸ್ಥೆ ವಿರುದ್ಧ ಆಕ್ರೋಶ, ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ ಸಾರ್ವಜನಿಕರು. ಬಸ್ ನಿಲುಗಡೆ ಆದೇಶ ಇದ್ರೂ ಸಾರಿಗೆ ಸಂಸ್ಥೆಯ ನಿರ್ವಾಹಕರಿಂದ ಹೆಚ್ಚಿನ ಹಣ ವಸೂಲಿ ಆರೋಪ. ಕೋತನಟ್ಟಿ ಕ್ರಾಸ್ ಟಿಕೆಟ್ ಬದಲು ಐಗಳಿ ಕ್ರಾಸ್ ಟಿಕೆಟ್ ನೀಡುತ್ತಿರುವ ನಿರ್ವಾಹಕರು. ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಕೋತನಟ್ಟಿ ಕ್ರಾಸ್ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ ಸಾರ್ವಜನಿಕರು. ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಈ ಸ್ಟ್ರೈಕ್ ಮಾಡುವ ಉದ್ದೇಶ ಏನಾದ್ರೆ ನಿಮ್ದು? ಉದ್ದೇಶ ಏನಂದ್ರೆ, 25 ವರ್ಷದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದೀವ. ಇಲ್ಲಿ ಕರೆಕ್ಟ್ ಬಸ್ ತರುತ್ತಾ ಇಲ್ಲ. ನಮ್ಮ ಊರಿನ ಜನರಿಗೆ ಬಹಳ ಸಮಸ್ಯೆ ಆಗಿದೆ. ಶಾಲೆ ಹುಡುಗರು ಒಂದು ಸುಮಾರು ಒಂದು 100 ರಿಂದ 150 ಹುಡುಗರು ಶಾಲೆ ಹುಡುಗರು ಅದಾವ. ಆದರೂ ಒಂದು ಬಸ್ ಸ್ಟಾಪ್ ಆಗ್ತಾ ಇಲ್ಲ. ಸರಿಯಾಗಿ ಟೈಮ್ಗೆ ಗಾಡಿ ಇಲ್ಲ. ಮತ್ತೀಗ ಮೊನ್ನೆ ನಾವು ಇಲೆಕ್ಷನ್ ಬಹಿಷ್ಕಾರ ಮಾಡಿದ್ದೀವಿ. ಅದರಾಗ ಎಲ್ಲ ತಹಸೀಲ್ದಾರ್ ಸಾಹೇಬ್ರ, ಪಿ ಡಿ ಓ ಮತ್ತು ತಾಲೂಕು ಪಂಚಾಯತಿ ಅವರು ಎಲ್ಲ ಬಂದು ನಮ್ಗೆ ಇಲೆಕ್ಷನ್ ಬಹಿಷ್ಕಾರ ಮಾಡಬೇಡ್ರಿ, ಮತ್ತು ನಾವು ಬಸ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ. ಮತ್ತು ಅವ್ರು ಬಂದು ಎಚ್ ಓ ದಿಂದ ಲೆಟ್ರ್ ತಂದು ಕೊಟ್ಟಿದ್ದಾರೆ. ಮತ್ತು ಒಂದು 8 ದಿವಸ ಟೈಮ್ ಕೊಡ್ರಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರು ಸ್ಟಾಪ್. ಆದ್ರೂ ಅವ್ರು ಸ್ಟಾಪ್ ಇನ್ನೂ ಆಗಿಲ್ಲ. ಅದನ್ನೇ ಆ ಚಿಕ್ಕೋಡಿ ಡಿವಿಷನ್ದವರು ಇನ್ನೂ ಕೆಲವೊಂದು ಬಸ್ ಸ್ಟೇಜ್ ಚೇಂಜ್ ಆಗಿ ಇನ್ನೂ ಇದು ಬಂದಿಲ್ಲ ನಮ್ಮ ಕಡೆ. ಇನ್ನೂ ಅದ್ರ ಪ್ರೂಫ್ ಅದ ಟಿಕೆಟ್ ಅವ ನಿನ್ನೆ. ಮತ್ತು ಬಿಜಾಪುರದವ್ರಿಗೆ ಅವರು ಎಚ್ ಓದವ್ರು ಲೆಟ್ರ್ ಕಳಿಸಿದಾರೆ, ಆದರೂ ಅವರು ಸ್ಟಾಪ್ ಮಾಡ್ತಾ ಇಲ್ಲ. ಅವರು ಯಾಕೆ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಬಿಜಾಪುರದ ನಮ್ಗೆ ಮುಂಜಾನೆ 7 ರಿಂದ ನಮಗೆ ಬಸ್ ಕಡಿಮೆ ಅದ, 10 ಕಡೆ ಹೋಗ್ಲಿಕ್ಕೆ ಅವು ಬಸ್ ಎಲ್ಲ ಸ್ಟಾಪ್ ಆಗ್ಬೇಕಂತ ನಾವು. ಮತ್ತು ರಾತ್ರಿ ಅಂತೂ ಎಷ್ಟು ಸಮಸ್ಯೆ ಆಗಿದೆ ನಮ್ಮ ಊರಾಗ. ಸುಮಾರು ಇಲ್ಲ ಅಂದ್ರೆ ಒಂದು 200 ಜನ ಆರ್ಮಿ ಒಳಗೆ ಅದಾರ ಹುಡುಗರು. ಅವ್ರು ಸ್ಟಾಪ್ ಆಗಂಗಿಲ್ಲ. ಅವ್ರು ಇಲ್ಲ ಸ್ಟಾಪ್ ಅಂತ ಅಲ್ಲಿ ಐಡಿ ಕ್ರಾಶಿ ಅಲ್ಲಿ ಹೋಗಿ ರಾತ್ರಿ 12 ಗಂಟೆಗೆ ಅಲ್ಲಿ ಹೋಗಿ ತೊಗೊಂಡ್ಬರ್ತೀವಿ ನಾವು ಅಲ್ಲಿ ಆರ್ಮಿ ಅವ್ರಿಗೆ. ಮತ್ತೆ ಊರಾಗ ಆಕ್ಚುಲಿ ಗೋಲ್ಡ್ ಮೆಡಲಿಸ್ಟ್ ಡ್ರೈವರ್ ಅದಾರ ಅವ್ರು, ಅವ್ರಿಗೂ ಸಹಿತ ಬಸ್ ಸ್ಟಾಪ್ ಆಗ್ತಾ ಇಲ್ಲ ಅಂದ್ರೆ ಇದು ನೋಡ್ರಿ ಎಂತ ದುರ್ಭಾಗ್ಯ ನಮ್ದು. ನಮ್ಗೆ ಇಲ್ಲಿ ಕರ್ನಾಟಕದ ನಾವು ಅದಿವೋ ಇಲ್ಲೋ ಅದು ನಮಗೆ ತಿಳಿಯೋತ್ತಾಗಿತ್ತು. 20 ವರ್ಷ